ನೆಲ್ಯಾಡಿ ಗ್ರಾಮದ ಮರಂಕಲ ನಿವಾಸಿಯಾದ ಅಣ್ಣುನಾಯ್ಕ ಎಂಬುವರ ಜಮೀನಿಗೆ ಬೇಬಿ ಜೋಸೆಫ್ ಕಡಬ ತಹಶೀಲ್ದಾರ್ ಮತ್ತು ಉಪ್ಪಿನಂಗಡಿ ಪೊಲೀಸರು ಅಕ್ರಮವಾಗಿ ಪ್ರವೇಶಿಸಿ ಅಣ್ಣುನಾಯ್ಕ ಮತ್ತು ಅವರ ಪುತ್ರಿ ವಾರಿಜ ಅವರ ಮೇಲೆ ದೌರ್ಜನ್ಯ ಎಸಗಿ ಬೇಲಿ ನಾಶ ಮಾಡಿದ್ದಾರೆ. ಇದರಿಂದಾಗಿ ತೀವ್ರವಾಗಿ ನೊಂದು ವಾರಿಜ ಅವರು ವಿಷ ಸೇವಿಸಿದ್ದು, ಆರೋಪಿಗಳ ವಿರುದ್ಧ ದಲಿತ ದೌರ್ಜನ್ಯ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡು ನೊಂದ ಕುಟುಂಬಕ್ಕೆ ನ್ಯಾಯ ಒದಗಿಸದಿದ್ದಲ್ಲಿ ರಾಜ್ಯಾದ್ಯಂತ ಹೋರಾಟ ನಡೆಸಲಾಗುವುದು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ಸಮಿತಿಯ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಎಚ್ಚರಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ಸಮಿತಿಯ ಸಂಚಾಲಕ ಶ್ರೀಧರ್ ನಾಯ್ಕ ಮುಂಡೋವು ಮೂಲೆ, ಅಶೋಕ್ ನಾಯ್ಕ ಬಳ್ಳಾಡಿ, ಸಂಘಟನಾ ಕಾರ್ಯದರ್ಶಿ, ಸಂತ್ರಸ್ತ ಕುಟುಂಬದ ಅಣ್ಣುನಾಯ್ಕ ಮತ್ತು ಅವರ ಪುತ್ರಿ ಮಂಜುಳಾ ಭಾಗವಹಿಸಿದ್ದರು. ಒಂದು ಎಕರೆ 15 ಸೆನ್ಸ್ ಸರ್ಕಾರದಿಂದ ಮಂಜೂರಾದ ಜಮೀನು ಇರ್ತದೆ. ಈ ಜಮೀನಿನಲ್ಲಿ ಬೇಬಿ ಜೋಸೆಫ್ ಎನ್ನುವರು ತನ್ನ ಇಡೀ ಒಂದು ಅಂಗಡಿ ಮತ್ತೆ ಫ್ಯಾಕ್ಟರಿಯನ್ನು ನಿರ್ಮಿಸಿ ಅಲ್ಲಿ ಇವರಿಗೆ ಅಂದ್ರೆ ಪಿ ಟಿ ಸಿ ಆಗಿ ಸಂಬಂಧಪಟ್ಟ ಜಾಗ ಅಂದ್ರೆ ಎಸ್ ಎಸ್ ಟಿಗೆ ಭೂಮಿ ಅದು ಪರಪರ ನಿಷೇಧ ಆಗಿರ್ತದೆ. ಆ ಜಮೀನಿನಲ್ಲಿ ಇವರು ಮುಂಚೆ ಯಾರು ಇವರು ಹೇಳಿದ್ರಂತೆ ಸ್ವಲ್ಪ ಕೊಡಿ ಒಂದು ಚಿಕ್ಕ ಅಂಗಡಿ ಮಾಡಲಿಕ್ಕೆ ಮಾನವೀಯತೆ ದೃಷ್ಟಿಯಿಂದ ಕೊಟ್ಟಿದ್ದಾರೆ. ಈಗ ಒಂದು 5 ಸೆನ್ಸ್ ಈಗ ಅದನ್ನು ದೊಡ್ಡದು ಮಾಡಿ 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 ಕೋಟ್ಯಂತರ ರೂಪಾಯಿ ಇದ್ದು ಹಾರ್ಡ್ವೇರ್ ಶಾಪನ್ನು ನಡೆಸಿ ಇವರನ್ನು ಈಗ ಅಲ್ಲಿಂದ ತೆರವುಗೊಳಿಸುವಂಥ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ವಿಷಯದಾಗಿ ಕಳೆದ ನ್ಯಾಷನಲ್ ಹೈವೇ ಕೆಲಸ ಆಗ್ತಿರುವಾಗ ಅಲ್ಲಿ ಅವರ ಒಂದು ಮಾಮೂಲು ದಾರಿ ಇತ್ತು, ಅವರಿಗೆ ಪಂಚಾಯತ್ ರಸ್ತೆ ಇತ್ತು. ಈ ಬೇಬಿ ಜೋಸೆಫ್ ಅವರಿಗೆ ಅವರ ಮನೆಗೆ ಹೋಗಲಿಕ್ಕೆ, ಅವರ ಫ್ಯಾಕ್ಟ್ರಿಗೆ ಹೋಗಲಿಕ್ಕೆ, ಅವರ ಶಾಪಿಗೆ ಹೋಗಲಿಕ್ಕೆ, ಅದು ಟೆಂಪ್ರರಿಯಾಗಿ ಕೆಲಸ ಮಾಡ್ತಿರುವಾಗ ಅದನ್ನು ಬಂದ್ ಮಾಡಿದ್ವಿ. ಆವಾಗ ಒಂದು ಮಾನವೀಯತೆ ದೃಷ್ಟಿಯಲ್ಲಿ ಇವರ ಜಾಗದ ಒಂದು ಸೈಡಲ್ಲಿ ಒಂದು ಟೆಂಪ್ರರಿಯಾಗಿ ಒಂದು ರಸ್ತೆ ನಿರ್ಮಿಸಲು ಇವರಿಗೆ ಒಂದು ಅನುಮತಿ ಕೊಟ್ಟರು. ಅನುಮತಿ ಕೊಟ್ಟದ್ದೇ ಅದು ದೊಡ್ಡ ತಪ್ಪು ಆಗಿದೆ. ಆ ಅನುಮತಿಯ ಮುಖಾಂತರ ಇವರು ರೋಡ್ ಮಾಡಿದರು. ರಸ್ತೆ ಮಾಡಿದ ಮೇಲೆ ಆ ರಸ್ತೆಯನ್ನು ಇವರು ಮಾಮೂಲಾಗಿ ಉಪಯೋಗಿಸಿ ಲಾಸ್ಟಿಗೆ ಇವರು ಅಲ್ಲಿ ಆ ರಸ್ತೆ ಓಪನ್ ಆಯಿತು. ಯಾವ ಮುಂಚೆ ಇದ್ದ ರಸ್ತೆ ನಮ್ಮ ನ್ಯಾಷನಲ್ ಹೈವೇ ಕೆಲಸ ಮುಗಿದ ಮೇಲೆ ಓಪನ್ ಆದ ಮೇಲೆ ಕೂಡ ಈ ರಸ್ತೆಯನ್ನು ಅವರು ಬಿಟ್ಕೊಡಲಿಕ್ಕೆ ರೆಡಿ ಇರಲಿಲ್ಲ. ಯಾಕೆಂದರೆ ಅವರಿಗೆ ಹತ್ತಿರ ಆಗ್ತದೆ ಮನೆಗೆ ಹೋಗಲಿಕ್ಕೆ ಎಲ್ಲ, ಫ್ಯಾಕ್ಟ್ರಿಗೆ ಹೋಗಲಿಕ್ಕೆ. ಆದರೆ ಅದು ಅಧಿಕೃತವಾಗಿ ಅಣ್ಣುನಾಯ್ಕರಿಗೆ ಸಂಬಂಧಪಟ್ಟ ಜಾಗ. ಅದಕ್ಕೆ ನಾವೇನು ಹೇಳಿದೆವು ಅವತ್ತು, ಇವರು ಅದನ್ನು ಬೇಲಿ ಹಾಕಿ ಬಂದ್ ಮಾಡಿದಾಗ ಒಂದು ಅಟ್ರಾಸಿಟಿ ಕೇಸ್ ಕೂಡ ಆಗಿದೆ ಅವರ ಮೇಲೆ. ಅದು ಕೂಡ ಇವತ್ತಿನವರೆಗೆ ಅದು ಏನು ಅಂತ ಉಪ್ಪಿನಂಗಡಿ ಪೊಲೀಸರು ಅದರ ಬಗ್ಗೆ ಏನು ನಮಗೆ ತಿಳಿಸಲಿಲ್ಲ, ಏನಾಗಿದೆ ಕೇಸು ಏನು ಅಂತ. ಅದು ಮುಂದುವರಿದು ಅದಕ್ಕೆ ನಾವು ಒಂದು ದಿವಸ ಜಂಟಿ ಸರ್ವೆ ನಡೆಸಿ ಅದು ಅಣ್ಣುನಾಯ್ಕರಿಗೆ ಸಂಬಂಧಪಟ್ಟ ಜಾಗ ಅಂತ ಗೊತ್ತಾಗಿ ಅದಕ್ಕೆ ಬೇಲಿ ಹಾಕಿದೆ. ಬೇಲಿ ಹಾಕಿದ ಮೇಲೆ ಕಡಬ ತಹಸೀಲ್ದಾರ್ ಅವರಿಗೆ ಒತ್ತಡ ತಂದು ದಿನಾಂಕ 6/1/2024 ಮಧ್ಯಾಹ್ನ 11:30 ಉಪ್ಪಿನಂಗಡಿ ಪೊಲೀಸರು ಕಡಬ ತಹಸೀಲ್ದಾರರು ಬಂದು ಈ ಜಾಗಕ್ಕೆ ಬಂದು ಇವರ ಮೇಲೆ ದಬ್ಬಾಳಿಕೆ ನಡೆಸಿ ಆ ಬೇಲಿಯನ್ನು ತೆರವುಗೊಳಿಸಿ ಇವರಿಗೆ ದೊಡ್ಡ ಅನ್ಯಾಯ ಎಸಗಿದ್ದಾರೆ. ಆವತ್ತು ಮನೆಯಲ್ಲಿ ಈ ವಯೋವೃದ್ಧ ಅಣ್ಣುನಾಯ್ಕರು ಮತ್ತು ಅವರ ಮಗಳು ಮಾತ್ರ ಇದ್ದರು. ಪೊಲೀಸರು ಇವರ ಮೇಲೆ ದೌರ್ಜನ್ಯ ಮಾಡಿ ಅವರನ್ನು ಅಟ್ಟಿಸಿದ್ದಾರೆ. ಅಟ್ಟಿಸಿದ ಆ ಒಂದು ಫಸ್ಟ್ರೇಷನಲ್ಲಿ ಅವರ ಮಗಳಾದ ವಾರಿಜ ಅವರು ಒಂದು ಆತ್ಮಹತ್ಯೆಗೆ ಪ್ರಯತ್ನಪಟ್ಟರು. ಯಾಕೆಂದರೆ ನಾವು ಬದುಕಿ ಏನು ಪ್ರಯೋಜನ ಇಲ್ಲ, ನಮಗೆ ಇರುವುದೇ ಒಂದು ಎಕರೆ 15 ಸೆನ್ ಜಾಗ, ಅದನ್ನೆಲ್ಲ ಇವರು ಸ್ವಾಧೀನಪಡಿಸಿದರೆ ನಮಗೆ ಇನ್ನು ಮುಂದಕ್ಕೆ ಏನು ಸಾಧ್ಯ ಇಲ್ಲ ಅನ್ನೋ ಒಂದು ನಿರ್ಧಾರ ತಗೊಂಡು ಈ ಒಂದು ಇದಕ್ಕೆ ಇಳಿದಿದ್ದು. ಇದಕ್ಕೆ ಮುಖ್ಯ ಕಾರಣ ಕಡಬ ತಹಸೀಲ್ದಾರ್ ಮತ್ತು ಉಪ್ಪಿನಂಗಡಿ ಪೊಲೀಸ್ ಇಲಾಖೆಯವರು ಮತ್ತು ಬೇಬಿ ಜೋಸೆಫ್ ಅವರು ಅವರ ಈ ಪ್ರಚೋದನೆಯಿಂದಾಗಿ ಆ ಒಂದು ಅಣ್ಣುನಾಯ್ಕರಿಗೆ ಗ್ರ್ಯಾಂಟ್ ಆದ ಜಾಗದಲ್ಲಿ ಬಂದು ಇವರು ತುಂಬ ಅನ್ಯಾಯ ಮಾಡಿದ್ದಾರೆ. ನಾವು ಇದರ ಬಗ್ಗೆ ಮೊನ್ನೆ ಒಂದು ತನಿಖೆ ಕೂಡ ಆಗಿದೆ. ಪೊಲೀಸ್ ಪುತ್ತೂರಿಗೆ ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ಬಂದು ಅವರು ಹೇಳಿಕೆ ಕೂಡ ತಗೊಂಡೋಗಿದೆ. ಹೇಳಿಕೆ ತಗೊಂಡೋಗಿ ಇವತ್ತಿಗೆ 2 ದಿವಸ ಆಯಿತು, ಇನ್ನೂ ಕೂಡ ಯಾವುದೇ FIR ದಾಖಲಾಗಿಲ್ಲ. ಇದ ಮೇಲ್ನೋಟಕ್ಕೆ ಒತ್ತಡ ಯಾರದ್ದು ಗೊತ್ತಿಲ್ಲ, ರಾಜಕೀಯ ಒತ್ತಡ ಏನು ಅಂತ ಗೊತ್ತಿಲ್ಲ. ಬಟ್ ಇವರಿಗೆ ಯಾವುದೇ ಥರದ ನ್ಯಾಯ ಸಿಗ್ತಾ ಇಲ್ಲ. ಒಂದು ಬಡ ಅಣ್ಣುನಾಯ್ಕರಿಗೆ ನ್ಯಾಯ ಸಿಗುವವರೆಗೆ ಮತ್ತು ಯಾರು ತಪ್ಪಿತಿ ಇದ್ದಾರೆ
ಕಡಪ ತಹಸೀಲ್ದಾರಾಗಲಿ ಪೊಲೀಸ್ ಇಲಾಖೆಯವರಾಗಲಿ ಆ ಜಾಗಕ್ಕೆ ಜಾಗವನ್ನು ಸ್ವಾಧೀನಪಡಿಸಿದ ಬೇಬಿ ಜೋಸೆಫ್ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವವರೆಗೆ ನಾವು ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ಸಮಿತಿ ಹೋರಾಟವನ್ನು ಮುಂದುವರಿಸ್ತಾ ಇದೆ. ಇಷ್ಟು ಹೇಳ್ತೀನಿ ನಾನು. ಇದೆ ಇದೆ, ರೆಡಿ ಇದೆ ನಮ್ಮಲ್ಲಿ. ಹೌದು, ಇವರಲ್ಲಿ ಅವರಲ್ಲಿ ಇಲ್ಲ, ಅದು ಇವರಿಗೆ ಸಂಬಂಧ. ಹೌದು, ಪಿ ಟಿ ಸಿ ಇಲ್ಲ. ಅಧಿಕೃತವಾಗಿ ಅಲ್ಲ ಸರ್, ಮಾನವೀಯತೆ ದೃಷ್ಟಿಯಲ್ಲಿ. ಯಾವುದು ಡಾಕ್ಯುಮೆಂಟ್ ಇಲ್ಲ, ಎಲ್ಲ ಇವರ ಹೆಸರಲ್ಲಿ ಉಂಟು, ಟೆಂಪರರಿ. ಅದು ಬಿಟ್ಟು ಈಗ ಆ ಇವರ ಫ್ಯಾಕ್ಟ್ರಿ ಅದೇ ಯಾವುದು ಪಂಚಾಯತ್ ಲೈಸೆನ್ಸ್ ಆಗಿದೆ ಎಲ್ಲ ಎಲ್ಲ ಅದೇ ಗೊತ್ತಿಲ್ಲ, ಎಲ್ಲ ಫೋರ್ಜರಿ ಮಾಡಿದ್ದಾರೆ. ಯಾರು ಸರ್ ಒಂದು ವಿಷಯ ಹೇಳ್ತೀನಿ ಯಾವುದು. ಹೌದು, ಮೊನ್ನೆ ಮೊನ್ನೆ ನಾ ಅದೀಗ ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ, ಇವರ ಹೆಸರಿದ್ದು ಈಗ ರಿನ್ಯೂವಲ್ ಆಗಿಲ್ಲ. ಈಗ ಲೈಸೆನ್ಸ್ ಆಗಿ ತುಂಬ ಎಷ್ಟು ವರ್ಷ ಆಯಿತು ಅದು ಲೈಸೆನ್ಸ್ ಆಗಿ ಅಂದರೆ ಒಂದು ಏಳೆಂಟಲ್ಲಪ್ಪ ಜಾಸ್ತಿ ಆಗಿದೆ. ಎಷ್ಟು ವರ್ಷ ಆಯಿತು? 10 ವರ್ಷದ ಮೇಲೆ ಆಯಿತು ಲೈಸೆನ್ಸ್ ಆಗಿ. ಅಬ್ಜೆಕ್ಷನ್ ನಾವು ಮೊನ್ನೆ ಇತ್ತೀಚೆಗೆ 1 ವರ್ಷದ ಮೊದಲು ಅಬ್ಜೆಕ್ಷನ್ ಆಗಿದೆ, ಈಗ ರಿನ್ಯೂವಲ್ ಆಗಿಲ್ಲ, ಕ್ಯಾನ್ಸಲ್ ಆಗಿದೆ. ಆದರೂ ಕೂಡ ಬಿಸ್ನೆಸ್ ನಾವು ಹೋರಾಟ ಮಾಡೋದು ಇವರ ಆ ಜಾಗ ಇವರಿಗೆ ದಕ್ಕಬೇಕಷ್ಟೇ. ಕಾನೂನಾತ್ಮಕ ಹೋರಾಟ ನಾವು ಲೀಗಲ್ ಆಗಿ ಕೋರ್ಟಿಗೆ ಇದು ಎ ಸಿ ಅವರಿಗೆ ನಾವೊಂದು ಲೆಟರ್ ಹಾಕಿದ್ದೇವೆ, ಅದನ್ನು ಆ ಜಾಗದಿಂದ ಅವರನ್ನು ತೆರವುಗೊಳಿಸಬೇಕು ಅಂತ. ಅದು ಇನ್ನೂ ಕೂಡ ಮೂವ್ ಆಗಿಲ್ಲ. ಅಲ್ಲಿಂದ ಕಡಬಕ್ಕೆ ಬಂದರೆ ಕಡಬದಲ್ಲಿ ಹಾಗೆ ಇದೆ, ನಾವೀಗ ಮಾಹಿತಿ ಕೇಳ್ತೇವೆ ಏನಾಗಿದೆ ಅಂತ. ಅದು ಮೊನ್ನೆ ಮಾಡಿದ್ದೇವೆ, ಒಂದು 3-4 ತಿಂಗಳಾಯಿತು ಅದನ್ನು ಕೊಟ್ಟು, ಇನ್ನೂ ಕೂಡ ಏನೂ ಅದರ ಬಗ್ಗೆ ಆ್ಯಕ್ಷನ್ ಆಗಲಿ. ಇವನ್ನು ಪೊಲೀಸರು ಕೂಡ ಇವತ್ತು ನಾವು ಮಾತಾಡುವಾಗ ಹೇಳ್ತಾರೆ ಅವರ ಮೇಲೆ ಅವರು ಸುಸೈಡ್ ಮಾಡಿ ತಪ್ಪು, ಅವರ ಮೇಲೆ FIR ಆಗ್ತದೆ. ಅವರು ಸುಸೈಡ್ ಆಗಲಿಕ್ಕೆ ಮಾಡಿಕೊಳ್ಳಿಕ್ಕೆ ಕಾರಣ ಮುಖ್ಯವಾಗಿ ಕಡಬ ತಹಸೀಲ್ ಗೊತ್ತಿದೆ. ಮತ್ತು ಮೂರು ಸಲ ನಾವು ಜಂಟಿ ಸರ್ವೆ ಅವರೇ ಮಹಾಜರಲ್ಲಿ ಬರೆದಿದ್ದಾರೆ, ಇದು ಅನ್ನು ನಾಯಕರಿಗೆ ಸಂಬಂಧಪಟ್ಟ ಜಾಗ ಅಂತ. ಇದರಲ್ಲೂ ಇದೆ, ಅವರು ನೋಟಿಸ್ ಕೊಟ್ಟಿದ್ದಾರೆ, ಆ ನೋಟಿಸಲ್ಲಿ ಅನ್ನು ನಾಯಕರಿಗೆ ಸಂಬಂಧಪಟ್ಟ ಜಾಗ ಅಂತಲೇ ಇದೆ. ಅದು ಇರುವಾಗ ಕೋರ್ಟಲ್ಲಿ ಇವರೊಂದು ಸಬ್ಮಿಟ್ ಮಾಡಿದ್ದಾರೆ ನಮ್ಮ ಇದಕ್ಕೆ ಬರಬಾರ್ದು, ಅದು ಇದೆ ನೋಟಿಸ್, ಇದು ಲಾಯರ್ ನೋಟಿಸ್ ಇದೆ, ಅದನ್ನು ಇವರು ಧಿಕ್ಕರಿಸಿ ಮೊನ್ನೆ ಬೇಲಿಯನ್ನು ತೆರವುಗೊಳಿಸಿ. ಕೋರ್ಟಲ್ಲಿ ಇದೆ ಈ ಕೇಸ್, ಬರಬಾರ್ದಲ್ಲ ತಹಸೀಲ್ದಾರರು. ಇನ್ನೊಂದು ಸರ್, ಇವಾಗ ಅವರದು ಹಾರ್ಡ್ವೇರ್ ಶಾಪ್ ಇವರ ಹೆಸರಲ್ಲಿ ಇದೆ, ಇದೆ ಇವರ ನವೀಕರಣ ಲೈಸೆನ್ಸ್ ನವೀಕರಣ ಮಾಡಿಲ್ಲದಿದ್ದ ಇವರ ಲೈಸೆನ್ಸ್ ಲೈಸೆನ್ಸ್ ರಿನ್ಯೂವಲ್ ಮಾಡಿಸಲಿಲ್ಲ, ಮಾಡ್ಲಿಕ್ಕೆ ಇವರು ಸೈನ್ ಆದ್ರೂ ಅದು ಲೈವ್ ಅಲ್ಲಿ ಇದೆ. ಯಾವುದು ಕರೆಂಟ್ ಎಲೆಕ್ಟ್ರಿಸಿಟಿ ಅದೇ. ಅದರಿಂದ ಒಂದು ಅದಕ್ಕಿಂತ ಮೊದಲು ಹೇಳ್ತೇನೆ, ಯಾವುದೇ SC ST ಲ್ಯಾಂಡಲ್ಲಿ ಕಮರ್ಷಿಯಲ್ ಕನ್ವರ್ಷನ್ ಆಗೋದಿಲ್ಲ. ಕಮರ್ಷಿಯಲ್ ಕನ್ವರ್ಷನ್ ಆಗದೆ ಅಂಗಡಿಗೆ ಲೈಸೆನ್ಸ್ ಸಿಗೋದಿಲ್ಲ. ಇವರಿಗೆ ಹೇಗೆ ಪಂಚಾಯತ್ ಲೈಸೆನ್ಸ್ ಕೊಟ್ಟಿದ್ದಾರೆ? ಇವರ ಹೆಸರಲ್ಲೂ ಆಗೋದಿಲ್ಲ ಸರ್. ನನ್ನ ಹತ್ರ ಕೂಡ PTCL ಆ್ಯಕ್ಟ್ಗೆ ಸಂಬಂಧಪಟ್ಟ ಗ್ರ್ಯಾಂಟ್ ಲ್ಯಾಂಡ್ ಇದ್ದರೆ ನನಗೆ ಅಂಗಡಿ ಮಾಡಲಿಕ್ಕೆ ಅನುಮತಿ ಇಲ್ಲ, ಕೃಷಿ ಮಾತ್ರ ಮಾಡಬಹುದು. ಇದು ಎಲ್ಲ ಇದೆ, ಎಲ್ಲ ಇದೆ. ಯಾವುದು ಕರೆಂಟ್ ಯಾರ ಹೆಸರು, ನಿಮ್ಮ ಹೆಸರಲ್ಲಿ ಇರುತ್ತ ಕರೆಂಟ್? ಅದಕ್ಕೆ ಇತ್ತ ಬಿಲ್ ಬರಬೇಕು, ಎಲ್ಲ ಬೋಗಸ್ ಡಾಕ್ಯುಮೆಂಟ್ ರೆಡಿ ಮಾಡಿ. ಅಲ್ಲ, ಶಾಪಿಗೆ ಬರಬೇಕಲ್ಲ, ಕಮರ್ಷಿಯಲ್ಗೆಲ್ಲ ಸರ್. ಕಮರ್ಷಿಯಲ್ ಬಿಲ್ ಈಗಲೂ ಬರ್ಬೇಕು ನೋಡಿ, ಅವ್ರು ಈಗ ಏನೋ ಮಾಡಿಕೊಂಡಿದ್ದಾರೆ, ಏನೋ ಮಾಡಿಕೊಂಡಿದ್ದಾರೆ. ಇದೆ, ನಾವು ಪಂಚಾಯತಿಗೆ ಹೋಗಿದ್ದೇವೆ ಈ ವಿಷಯದಲ್ಲಿ. ಅಲ್ಲಲ್ಲ, ಬೆಸ್ಕಾಮಿಗೆ ಹೋಗಿದ್ದೇವೆ, ಬೆಸ್ಕಾಮ್ ಹೋಗಿಲ್ಲ, ಪಂಚಾಯತಿಗೆ ಫಸ್ಟಿಗೆ ನಾವು ತಿಳಿಸಿದ್ದೇವೆ. ಅನ್ನು ಇದು ಬಿಲ್ಡಿ ಪರಭಾರ ನಿಷೇಧ ಜಾಗದಲ್ಲಿ ಕಮರ್ಷಿಯಲ್ ಆಗಿ ಕಟ್ಟಿಕೊಂಡದ್ದು ಬಿಲ್ಡಿಂಗ್ ಅನಧಿಕೃತ, ಅದಕ್ಕೆ ಯಾವುದೇ ದಾಖಲೆ. ಅದಕ್ಕೆ ತಿಳಿಸ್ಬೇಕೇನಂದ್ರೆ, ಒಬ್ಬ ಅವ್ರಿಗೆ ಗೊತ್ತಿಲ್ಲ, ಇನ್ನೋಸೆಟ್ ಪೀಪಲ್ ಅವರು, ಏನು ಗೊತ್ತಿಲ್ಲ ಅದವರು, ನಿಮಗೆ ಕಾನೂನು ಗೊತ್ತಿಲ್ಲ, ಕಂದಾಯ ಇಲಾಖೆದು ಏನು ಗಂಧಗಾಲಿ ಗೊತ್ತಿಲ್ಲ, ಅಂಥವರನ್ನು ಇವರು ಚೆನ್ನಾಗಿ ಉಪಯೋಗಿಸಿಕೊಂಡು ಇವರಿಗೆ ಪಾಲಿಶ್ ಮಾಡಿ ಏನೋ ಒಂದು ಚಿಲ್ಲರೆ ಕಾಸನ್ನು ಕೊಟ್ಟಿದ್ದಾರೆ, ಕೊಟ್ಟಿರಬಹುದು. ಆ ಚಿಲ್ಲರೆ ಕಾಸು ಆಸೆಗೆ ಇವರು ಇದು ಮಾಡಿ ಹೌದು ಅದನ್ನು ಮಾಡಿದ್ದಾರೆ. ಆದರೆ ಅವರು ನಾವು 60 ಲಕ್ಷ 70 ಲಕ್ಷ ಕೊಟ್ಟಿದ್ದೇನೆ ಅಂದರೆ ಅವರು ವಾದ ಇದೆ. ಬಟ್ ಅವರ ಮನೆ ಈಗಲೂ ಬೀಳುವ ಸ್ಥಿತಿಯಲ್ಲಿಲ್ಲ. 60 ಲಕ್ಷ 70 ಲಕ್ಷ ಕೊಟ್ಟವರೊಂದು ಸ್ಥಿತಿಗತಿ ಹೇಗಿರಬೇಕು? ಅಲ್ಲ, ವಿಷಯ ಹೇಳಿದ್ದು ನಾವು. ಹೌದು, ಇಲ್ಲ, ರೆಕಾರ್ಡಿಕಲ್ ಏನಿಲ್ಲ ಇವ್ರ ಹತ್ರ ಕೊಟ್ಟದ್ದು. ಅದಕ್ಕೆ ತುಂಬ ಅನ್ಯಾಯಾಗಿದೆ ಸರ್. ನೀವು ಮಾಧ್ಯಮ ಮಿತ್ರರು ಇದನ್ನು ಎಲ್ಲ ಇದಕ್ಕೆ ಯಾವುದ್ರಿಗೆ ಯಾರಿಗೆ ಹೌದು ಮೇಲಾಧಿಕಾರಿಗಳಿಗೆ ಹೋಗಿದೆ, ಮೇಲಾಧಿಕಾರಿಗೆ ಎಲ್ಲ
ಯಾವುದು ಎ ಈ ಘಟನೆಯಲ್ಲಿ ಎ ಸಿ ಹತ್ರ ಕಂಪ್ಲೇಂಟ್ ಮಾಡಲ್ಲ. ಈಗ ನಿನ್ನ 2 ದಿವಸ ಆಯಿತು ಇವರು ಅವರ ಸ್ಟೇಟ್ಮೆಂಟ್ ತಗೊಂಡೋದ್ರು, ಎಫ್ ಐ ಆರ್ ಮಾಡಲಿಲ್ಲ. ಇವತ್ತು ಕೇಳುವಾಗ ಹೇಳ್ತಾರೆ ಅದು ಎಫ್ ಐ ಆರ್ ಆಗೋದು ಅವರ ಮೇಲೆ ಅಂತ. ಅಂದರೆ ಆ ಥರ ಅವರನ್ನು ಅದು ಸಹಜ.